ಪ್ರಾರಂಭದಲ್ಲಿ ಮೇಷರಾಶಿ ಈ ರಾಶಿಯವರಿಗೆ ಈ ದಿನ ಬಹಳ ಒಳ್ಳೆಯ ಒಳ್ಳೆಯ ಅವಕಾಶಗಳು ಸ್ಥಾನಮಾನಗಳು ಅಭಿವೃದ್ಧಿಗಳು ಸಂಪತ್ತಿನ ಆದಾಯಗಳು ಅನಿರೀಕ್ಷಿತವಾದಂಥ ಪ್ರಶಂಸೆಗಳು ವ್ಯಾಪಾರಸ್ಥರಿಗೆ ಒಳ್ಳೆಯ ಅಭಿಷ್ಟ ಫಲಗಳು ಹಾಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತಡಗಳು ಇರುವಂತಹ ದಿನ ಈ ದಿನ ರಾಜಕೀಯದವರಿಗೆ ಬಹಳಷ್ಟು ಶ್ರಮ ಮತ್ತು ಮಾನಸಿಕ ಗೊಂದಲಕ್ಕೆ ಕಾರಣವಾಗುವಂಥ ದಿನ ರಾಜಕೀಯ ವ್ಯಕ್ತಿಗಳಿಗೂ ಉಂಟಾಗಿರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿ ಗಮನಹರಿಸಬೇಕಾದಂತಹ ದಿನ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ವೃದ್ಧಾಪ್ಯದವರಿಗೆ ಕಾಣುವ ಜಾಸ್ತಿ ಲಕ್ಷಣಗಳಿದೆ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವಂತಹ ಯೋಗಗಳು ಮೇಷರಾಶಿವರಿಗಿದೆ ಬಹುತೇಕವಾಗಿ ಮೇಷರಾಶಿವರಿಗೆ ಈ ದಿನ ಬಹಳ ಸಂತೋಷಪ್ರದವಾದಂತಹ ದಿನ ಎಲ್ಲರೂ ನಾವು ಕೇಂದ್ರೀಕೃತವಾದ ನಾಳೆಯ ದಿನಕ್ಕೆ ನಾವು ಎದುರು ನೋಡುವಂತಹ ದಿನವಾಗಿರುವುದರಿಂದ ಅವರವರ ವ್ಯವಹಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಬೇಕಾದಂಥ ಅವಕಾಶ ಅವಶ್ಯಕತೆಗಳು ಜಾಸ್ತಿಯಾಗಿರುತ್ತೆ ಅದರಿಂದ ತಾವು ಈ ದಿನ ಮಾಡಬೇಕಾದದ್ದು ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಸತ್ಯನಾರಾಯಣ ದೇವರ ಆರಾಧನೆ ಬಹಳ ಒಳ್ಳೆಯದು ರಾಶಿ ಸಾಲ ಪಡೆದುಕೊಳ್ಳುವ ಯೋಗಗಳು ನಿಂತ ಕೆಲಸವನ್ನು ಮರ ಪುನಃ ಪ್ರಾರಂಭ ಮಾಡುವಂಥ ಅವಕಾಶಗಳು ವಿವಾಹ ವಿಚಾರದಲ್ಲಿ ಅಡಚಣೆಗಳಿಂದ ನಿವಾರಣೆಗೊಳ್ಳುವಂಥ ಅವಕಾಶಗಳು ದೂರ ಸ್ಥಳ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಋಷಭರಾಶಿಯವರಿಗೆ ಜಾಸ್ತಿಯಾಗಿದೆ ರೈತರಿಗೆ ಈ ದಿನ ಆದಾಯದಲ್ಲಿ ಅಭಿವೃದ್ಧಿ ಫಲಗಳನ್ನು ಕಾಣುವ ಸಾಧ್ಯತೆ ವೈದ್ಯರಿಗೆ ನಿಮ್ಮ ಕರ್ತವ್ಯಗಳಲ್ಲಿ ಪ್ರಶಂಸೆಗಳು ಎದುರಾಗುವಂತಹ ಸಾಧ್ಯತೆಗಳು ಹಾಗೆ ವಾಹನ ಚಲಾವಣೆ ಮಾಡುವವರಿಗೆ ಸ್ವಲ್ಪ ಜಾಗೃತೆಯಾಗಿರಬೇಕು ಪೂರ್ವಾಪರ ವಿಚಾರವನ್ನು ತಿಳಿದು ಮತ್ತು ಜವಾಬ್ದಾರಿಯುಕ್ತವಾದ ಕರ್ತವ್ಯವನ್ನು ತಾವು ನಿಭಾಯಿಸಿದರೆ ಅಪಘಾತ ಮತ್ತು ಅಸಮಾಧಾನದಿಂದ ದೂರವಾಗುವ ಯೋಗವನ್ನು ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಮಾಧ್ಯಮದವರಿಗೆ ಗೊತ್ತೇ ಇದೆ ಬಿಡುವಿಲ್ಲದ ಕೆಲಸ ಕಾರ್ಯಗಳ ಒತ್ತಡಗಳು ಅಧಿಕವಾಗಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಗಡಿಬಿಡಿಯಿಂದ ಯಾವುದೋ ವಿಚಾರಗಳಲ್ಲಿ ಅಸಮಾಧಾನವಾಗುವಂತಹ ಒಂದು ನಿಯಮಗಳು ನಿಮ್ಮ ಪಾಲಿಗೆ ಉಂಟಾಗುವ ಲಕ್ಷಣವಿದೆ ಅದರಿಂದ ಸಮಾಧಾನ ಜಾಗ್ರತೆಯಾಗಿ ಕಾರ್ಯನಿರ್ವಹಿಸಿದರೆ ಒಳ್ಳೆಯ ಫಲಯವನ್ನು ಪಡೆಯುವಂತಹ ಯೋಗ ಋಷಭರಾಶಿಯವರಿಗಿದೆ ತಾವು ಈ ದಿನ ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಹಾಗೆ ಗುರು ದತ್ತಾತ್ರೇಯ ದೇವರ ಸ್ಮರಣೆಯನ್ನು ಮಾಡುವುದು ಬಾಲ್ಯಾವಸ್ಥೆಯ ಮಕ್ಕಳಿಗೆ ಸಿಹಿ ಹಂಚುವ ಪ್ರಯತ್ನವನ್ನು ಮಾಡುವುದು ಬಹಳ ಒಳ್ಳೆಯದು ಮಿಥುನ ರಾಶಿ ಈ ರಾಶಿಯವರಾದ ತಮಗೆ ಈ ದಿನ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಹಾಗೆಯೇ ಆರ್ಥಿಕ ಸ್ಥಿತಿಯ ಹೊಸ ಬದಲಾವಣೆಗಳನ್ನು ಕಾಣುವಂಥ ಸಾಧ್ಯತೆ ಇದೆ ಭೂಮಿಯನ್ನು ಖರೀದಿ ಮಾಡಿದ ವಿಚಾರದ ಬಗ್ಗೆ ಮಾತುಕತೆ ನಡೆಸುವಂಥ ಅವಕಾಶಗಳಿದೆ ನಾಳೆಯ ದಿನದ ಬಗ್ಗೆ ತಾವು ಚಿಂತನ ಮಂಥನವನ್ನು ಮಾಡುವಂಥ ಸಾಧ್ಯತೆ ಇದೆ ಕೆಲವು ಅಮಿಷಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಜಾಸ್ತಿಯಾಗಿದೆ ತಿಳಿದು ಹೆಜ್ಜೆ ಇಟ್ಟಾಗ ಸಂತೋಷ ಪ್ರಲವನ್ನು ಅನುಭವಿಸುವ ಯೋಗಗಳು ನಿಮ್ಮ ಈ ದಿನದಲ್ಲಿ ಚೆನ್ನಾಗಿರುತ್ತೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಮಹಾಗಣಪತಿಯ ಸೇವೆಯನ್ನು ಮಾಡುವುದು ಮಾತಾಪಿತೃಗಳಿಗೆ ಬೇಕಾದಂತಹ ವಸ್ತುವನ್ನು ದಾನ ಮಾಡುವುದು ಹಾಗೆ ಶಿವದೇವರ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು ಕರ್ಕಾಟಕ ರಾಶಿ ವಾಹನ ಖರೀದಿ ಅಥವಾ ಹೊಸ ಹೊಸ ಆಯಾಮವನ್ನು ಜೋಡಿಸಿಕೊಳ್ಳುವುದು ಕರ್ತವ್ಯದಲ್ಲಿ ಹೆಚ್ಚಿನ ಬಿಡುವಿಲ್ಲದೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಳ್ಳುವಂತಹ ಅವಕಾಶಗಳು ಜಾಸ್ತಿಯಾಗಿ ಕಾಣುವುದು ಸ್ವಲ್ಪ ದೈಹಿಕ ಅಸ್ವಸ್ಥತೆಗಳು ಆರೋಗ್ಯದ ವ್ಯತ್ಯಾಸಗಳು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ ಅದರಿಂದ ಸಮಾಧಾನ ಸಾಂತ್ವನ ಮತ್ತು ವಿಷಯವನ್ನು ತಿಳಿದು ತಮ್ಮನ್ನು ನೀವು ನಿರ್ವಹಿಸಿಕೊಂಡರೆ ಶುಭ ಫಲ ಉಂಟಾಗುತ್ತೆ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಸಿಂಹರಾಶಿ ನಿಮ್ಮ ರಾಶಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಬಹಳ ಜನರ ಸಹಾಯಗಳು ದೊರೆಯುವಂಥ ಸಾಧ್ಯತೆಗಳಿದೆ ಅಥವಾ ಮಾಡುವ ಕೆಲಸಗಳು ನಿಧಾನಗತಿಯಾಗುವ ಸಾಧ್ಯತೆಯೂ ಇದೆ ಪ್ರಯತ್ನಕ್ಕೆ ತಕ್ಕಷ್ಟು ಪ್ರತಿಫಲ ಬಾರದೇ ಇರುವಂತಹ ಸಾಧ್ಯತೆಗಳು ಇದೆ ದೇವತಾನುಗ್ರಹದಿಂದ ಮಾಡುವ ಇತರರಿಂದ ಒಳ್ಳೆಯ ಸಹಕಾರಗಳು ದೊರೆತು ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ವ್ಯಾಪಾರದಲ್ಲಿ ಶ್ರೇಯಸ್ಸನ್ನು ಮತ್ತು ರೈತರಿಗೆ ಒಳ್ಳೆಯ ಆದಾಯವನ್ನು ಪಡೆದುಕೊಳ್ಳುವ ಯೋಗ ಇದೆ ವಾಣಿಜ್ಯ ವ್ಯವಹಾರದವರಿಗೆ ಒಳ್ಳೆಯ ಪ್ರಶಂಸೆಗಳು ಅಭಿವೃದ್ಧಿಯ ಪಥದಲ್ಲಿ ಪ್ರಯಾಣ ಮಾಡುವ ಯೋಗಗಳು ಸಿಂಹರಾಶಿಯವರಿಗೆ ಚೆನ್ನಾಗಿದೆ ಈ ದಿನವನ್ನು ನೀವು ಸರಿಯಾಗಿ ಉಪಯೋಗ ಮಾಡಿದರೆ ಸತ್ಪಲಗಳು ಪ್ರಾಪ್ತಿಯಾಗುವ ಯೋಗ ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಮಹಾಗಣಪತಿಯ ಸೇವೆ ಹಾಗೆ ಶಿವದೇವರಿಗೆ ರುದ್ರಾಭಿಷೇಕ ಪಂಚಾಕ್ಷರಿ ಜಪಪಾರಾಯಣ ಮಾಡುವುದರಿಂದ ಒಳ್ಳೆಯ ಫಲ ಕನ್ಯರಾಶಿ ಧನನಷ್ಟ ಯೋಗ ಕಾರಣವಿಲ್ಲದೆ ಕಲಹ ಶತ್ರು ಅಸಮಾಧಾನ ವಾಸಾಲಯದಿಂದ ದೂರಸ್ಥಳ ವಾಸ ಮಾತಾಪಿತೃಗಳ ಆರೋಗ್ಯದಲ್ಲಿ ವ್ಯತ್ಯಾಸ ರೈತರಿಗೆ ನಷ್ಟ ಯೋಗಾದಿಗಳು ಹಾಗೆ ವಕೀಲರಿಗೆ ಅಸಮಾಧಾನದ ಫಲಗಳನ್ನು ಪಡೆಯುವ ಸಾಧ್ಯತೆ ರಕ್ಷಣಾ ಇಲಾಖೆಯವರಿಗೆ ಬಿಡುವಿಲ್ಲದ ಕೆಲಸದಿಂದ ದೈಹಿಕ ಮತ್ತು ಮೇಲಾಧಿಕಾರಿಗಳಿಂದ ಕಿರಿಕಿರಿ ಸಂಭವಿಸುವ ಸಾಧ್ಯತೆ ರಾಶಿಯವರಿಗೆ ಮಿಶ್ರ ಫಲವನ್ನು ಪಡೆಯುವಂತಹ ಯುಗ ಸಮಾಧಾನ ಸಾಂತ್ವನ ಸಮಯಕ್ಕೆ ಮಹತ್ವವನ್ನು ಕೊಟ್ಟರೆ ಶುಭ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಮಹಾಗಣಪತಿಯ ಸೇವೆಯನ್ನು ಮಾಡಿ ನಾಗದೇವರ ಆರಾಧನೆಯನ್ನು ಮಾಡಿ